ಹಾಸನದಲ್ಲಿ ಇದ್ದಂತಹ ಟಿಕೆಟ್ ಗೊಂದಲಕ್ಕೆ ಕೊನೆಗೂ ತೆರೆ ಎಳೆದಿದ್ದಾರೆ. ರೇವಣ್ಣನವರು 5 ದಿನಗಳ ಬಳಿಕ ಮೌನವನ್ನ ಮುರಿದಿದ್ದಾರೆ. ಹಾಸನದ ಟಿಕೆಟ್ ಗೊಂದಲಕ್ಕೆ ರೇವಣ್ಣ ತೆರೆ ಎಳೆದಿದ್ದಾರೆ. 5 ದಿನಗಳ ಬಳಿಕ ಮೌನ ಮುರಿದಿದ್ದಾರೆ ರೇವಣ್ಣ. ದೇವೇಗೌಡರು, ಕುಮಾರಸ್ವಾಮಿ ಮತ್ತು ಇಬ್ರಾಹಿಂ ಇವರ ತೀರ್ಮಾನವೇ ಅಂತಿಮ ಅಂತಲೂ ಕೂಡ ಹೇಳಿದ್ದಾರೆ. ಅವರೇನಾದರೂ ತೀರ್ಮಾನ ಕೈಗೊಳ್ಳಿ, ಅದಕ್ಕೆ ನಾವು ಬದ್ಧರಿದ್ದೇವೆ ಅಂತ ಹಾಸನದಲ್ಲಿ ಮಾಜಿ ಸಚಿವ ರೇವಣ್ಣ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಕುಮಾರಸ್ವಾಮಿ ಅವರ ಬೆನ್ನಿಗೆ ನಿಂತಿದ್ದಾರೆ ಎಚ್ ಡಿ ರೇವಣ್ಣ. ಕುಮಾರಸ್ವಾಮಿ ಮತ್ತು ರೇವಣ್ಣ ಇಬ್ಬರನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಅಂತ ಕೂಡ ಹೇಳಿದ್ದಾರೆ. ಕುಮಾರಸ್ವಾಮಿ ಬೆನ್ನಿಗೆ ಮಾಜಿ ಸಚಿವ ರೇವಣ್ಣ ನಿಂತಿದ್ದು ಕುಮಾರಸ್ವಾಮಿ ಮತ್ತು ರೇವಣ್ಣ ಇಬ್ಬರನ್ನು ಬೇರ್ಪಡಿಸಲು ಸಾಧ್ಯವೇ ಇಲ್ಲ, ಯಾರಾದರೂ ಬೇರ್ಪಡಿಸ್ತೀವಿ ಅಂತ ಅಂದುಕೊಂಡಿದ್ರೆ ಬ್ರಹ್ಮ ನಿರಸನವಾಗುತ್ತೆ, ಹೀಗಂತ ಕುಮಾರಸ್ವಾಮಿ ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ ಅಂತ ರೇವಣ್ಣ ಸ್ಪಷ್ಟಪಡಿಸಿದ್ದಾರೆ. ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಕಳೆದ 10 ವರ್ಷಗಳಿಂದ ಎರಡೂ ರಾಷ್ಟ್ರೀಯ ಪಕ್ಷಗಳು, BJP ಆ್ಯಂಡ್ ಕಾಂಗ್ರೆಸ್ ಎರಡೂ ರಾಷ್ಟ್ರೀಯ ಪಕ್ಷಗಳು ಈ ಜಿಲ್ಲೆಯ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಗಲ್ಲು ಹಾಕಿದ್ದಾರೆ ಅಂತ ಹೇಳಿ ಗಂಟೋಗಶ್ವಾಗಿ ಹೇಳ್ತಾ ಇದ್ದೀನಿ. ಈ ಜಿಲ್ಲೆಯ ಜನತೆಗೆ ನಾನು, ದೇವೇಗೌಡರಿಗೆ ರಾಜಕೀಯ ಶಕ್ತಿ ತುಂಬಿದ್ದಾರೆ, ನನಗೆ ರಾಜಕೀಯ ಶಕ್ತಿ ತುಂಬಿದ್ದಾರೆ, ಪ್ರಜ್ವಲ್ ರೇವಣ್ಣವರಿಗೆ ರಾಜಕೀಯ ಶಕ್ತಿ ತುಂಬಿದ್ದಾರೆ, ಜಿಲ್ಲೆಯ ನಮ್ಮ ಶಾಸಕರುಗಳ ಆಶೀರ್ವಾದ, ಜನತೆ ಆಶೀರ್ವಾದದಿಂದ ಇವತ್ತೇನಾದ್ರು ಕುಮಾರಸ್ವಾಮಿಯವರ ಸರ್ಕಾರದಲ್ಲಿ 14 ತಿಂಗಳು 10 ವರ್ಷ ನೆನಗುಂದಿ ಬಿದ್ದಂಥ ಜಿಲ್ಲಾ ಆಸ್ಪತ್ರೆಗೆ 250 ಕೋಟಿ ಹಣನ ಕುಮಾರಸ್ವಾಮಿಯವ್ರು ಕೊಡೋ ಹೊತ್ತಿಗೆ ಕೆಲವು BJP ಮುಖಂಡರಲ್ಲಿ ಹೇಳ್ತಾ ಇದ್ರು ಇದು ಹಾಸನ್ ಬಡ್ಜೆಟ್ ಅಂತ ಹೇಳ್ತಾ ಇದ್ರು. ಕೆಲವು ಕಡೆ ಇವತ್ತು BJP ಮುಖಂಡರುಗಳ ಬೇರೆ ಬೇರೆ ಜಿಲ್ಲೆಗಳಿಗೆ ಎಷ್ಟೆಷ್ಟು ಬಡ್ಜೆಟ್ ಕೊಟ್ಟರೋ ಅದು BJP ಬಡ್ಜೆಟ್ಟೋ ಯಾವ ಬಡ್ಜೆಟ್ಟೋ ಗೊತ್ತಿಲ್ಲ ನನಗೆ. ಕುಮಾರಸ್ವಾಮಿಯವ್ರ ಸರ್ಕಾರದ 10 ವರ್ಷದ ನೆನಗುಂದ ಬಿದ್ದಂಥ ಆಸ್ಪತ್ರೆ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ಗೆ ಪ್ರಾಕ್ಟಿಕಲ್ಗೆ 10 ವರ್ಷದಿಂದ ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ತಾಯಿದ್ರು ಮಕ್ಕಳುಗಳು, ಯಾರು ಅದರಲ್ಲಿ ಗ್ರಾಮೀಣ ಮಕ್ಕಳು ಹೈಯೆಸ್ಟ್ ಮೆರಿಟ್ ಇರೋರು, ಕುಮಾರಸ್ವಾಮಿಯವರು ಅದಕ್ಕೂ 60 ಕೋಟಿ ಕೊಟ್ಟರು. ಹಾಸನ ಜಿಲ್ಲೆ ಎಲ್ಲ ಕಾಲೇಜ್ಗಳಿಗೆ ಸುಮಾರು 250 ಕೋಟಿ ರೂಪಾಯಿ ಕುಮಾರಣ್ಣ ಕೊಟ್ಟಂಥ ಕಾಮಗಾರಿಗಳು, ಮತ್ತು ಅದ್ರ ಜೊತೆಗೆ ಸುಮಾರು ನೀರಾವರಿ ಇಲಾಖೆಯಿಂದ ಮುಳುಗಡೆ ಪ್ರದೇಶಕ್ಕೆ ರಸ್ತೆಗಳಿರ್ಬೋದು ಕೆಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಕೊಟ್ಟಂಥ ಎಂಟೈರ್ ಹಣನ ಯಡಿಯೂರಪ್ಪನ ಸರ್ಕಾರ ಬಂದ ಮೇಲೆ ನಮ್ಮ ಜಿಲ್ಲೆಯ ಎಂಟೈರ್ ಕಾಮಗಾರಿಗಳನ್ನ ನಿಲ್ಲಿಸಿದ್ರು. ಯಡಿಯೂರಪ್ಪನವ್ರು ಇರೋವ್ರಿಗೆ 1 ಬಿಡಿಗಾಸನ್ನು ಸಹ ಕೊಡಲಿಲ್ಲ ನಮ್ಮ ಜಿಲ್ಲೆಗೆ. ನೇರವಾಗಿ ಆಪಾದನೆ ಮಾಡ್ತೀನಿ. ಮತ್ತು ಇವತ್ತು ಕಳೆದ 3 ದಿವಸದಿಂದ ಮಾಧ್ಯಮದವ್ರಿಗೆ ಏನು ಅಂದರೆ ಕುಟುಂಬ ರಾಜಕಾರಣ ಒಡೆದಾಡ್ತಾರೆ, ಇವರು ಅಣ್ತಂಬ್ದಿರು ಅನ್ನೋ ಒಂದು ಭಾವನೆ ಇದೆ. ಯಾರು ಅದು ದೇವೇಗೌಡರು ಕುಟುಂಬದವರು ಕುಮಾರಸ್ವಾಮಿ ರೇವಣ್ಣ ಒಡೆದಾಡ್ತಾರೆ ಅಂತ ತಿಳ್ಕೊಂಡಿದ್ರೆ ಅದು ಅವರಿಗೆ ಭ್ರಮ ನಿರಾಸೆ ಆಗುತ್ತೆ. ಯಾರು ಕುಮಾರಸ್ವಾಮಿ ರೇವಣ್ಣ ಒಡೆದಾಡ್ತಾರೆ ಅಂತ ತಿಳ್ಕೊಂಡಿದ್ರೆ ಅದು ಭ್ರಮ ನಿರಾಸೆ. ಕುಮಾರಸ್ವಾಮಿ ಈ ರಾಜ್ಯದಲ್ಲಿ ಹಗಲು ರಾತ್ರಿ ಅವನ ಆರೋಗ್ಯ ಲೆಕ್ಕಿಸ್ತಲೇ ಕಳೆದ 2-3 ತಿಂಗಳಿಂದ 2 ಸಾರಿ ಆತನಿಗೆ ಬೈಪಾಸ್ ಸರ್ಜರಿ ಆಗಿದೆ. ಆದರೂ ಅವ್ರತ್ತ ನಮ್ಮ ರಾಜ್ಯದ ಜನತೆಗೆ ದೇವೇಗೌಡರು ಕಣ್ಮುಂದೆ ನಾನು ಕೆಲವನ್ನ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಏನು ನಮ್ಮ ಜನಕ್ಕೆ ಅನ್ಯಾಯ ಆಗಿದೆ ಅನ್ನೋದ್ರ ಬಗ್ಗೆ ಇವತ್ತು ಈಗಾಗಲೇ ಅವರು ರಾಜ್ಯದಲ್ಲಿ ಪಂಚರತ್ನ ಯತ್ನ ಹೋಗ್ತಾ ಇದ್ದಾರೆ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣಕ್ಕೆ ಒತ್ತುಕೊಡೋದಿರ್ಬೋದು, ಆರೋಗ್ಯಕ್ಕೆ ಒತ್ತುಕೊಡೋದಿರ್ಬೋದು, ಗ್ರಾಮೀಣ ಪ್ರದೇಶದ ಕುಟುಂಬಗಳಿಗೆ ಸದೃಢವಾಗಿಲ್ಲದಕ್ಕೆ ಒಂದು ಅವಕಾಶ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಕುಮಾರಸ್ವಾಮಿಯವ್ರದ್ದು ಇವತ್ತು ಹೋರಾಟ ನಡೀತಾ ಇದೆ. ಇವರು ಅದಕ್ಕೆ